ಕ್ರಾಂತಿ ಚಿತ್ರದ ಬಿಡುಗಡೆ ದಿನಾಂಕ ಸಮೀಪಿಸುತ್ತಿದ್ದಂತೆ ಚಿತ್ರತಂಡ ಒಂದೆಡೆ ಹಾಡುಗಳನ್ನ ಬಿಡುಗಡೆಗೊಳಿಸುತ್ತಾ ಚಿತ್ರದ ಮೇಲಿನ ಹೈಪ್ ಹೆಚ್ಚಿಸುವ ಕೆಲಸವನ್ನ ಮಾಡುತ್ತಿದೆ. ಮತ್ತೊಂದೆಡೆ ಸ್ವತಃ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೇ ಸಂದರ್ಶನಗಳಲ್ಲಿ ಪಾಲ್ಗೊಂಡು ಚಿತ್ರದ ಪ್ರಚಾರ ಕೆಲಸಗಳನ್ನ ನಿರ್ವಹಿಸುತ್ತಿದ್ದಾರೆ. ಹೀಗೆ ಸಂದರ್ಶನಗಳಲ್ಲಿ ಭಾಗವಹಿಸುತ್ತಿರುವ ದರ್ಶನ್ ಅವರು ಕೆಲ ಸಂದರ್ಶನಗಳಲ್ಲಿ ನೀಡಿದ ಒಂದು ನಿರ್ದಿಷ್ಟ ಹೇಳಿಕೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವಿರೋಧ ಎದುರಿಸುತ್ತಿದೆ. ಅಷ್ಟಕ್ಕೂ ಆ ವಿರೋಧ ಏನು ಆಗಿದ್ರೆ ದರ್ಶನ್ ಹೇಳಿದ್ದೇನು ಇಲ್ಲಿದೆ, ಬನ್ನಿ ನೋಡೋಣ. ಹೌದು, ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕರು ಸಿಗುವುದು ಕಷ್ಟ. ಅಂತಹ ಅವಕಾಶ ಸಿಕ್ಕಾಗ ಬಿಡಬಾರದು ಎಂಬುದನ್ನು ಹೇಳಲು ಅದೃಷ್ಟ ದೇವತೆ ಹೆಸರನ್ನು ಬಳಸಿದ ದರ್ಶನ್, ಅದೃಷ್ಟ ದೇವತೆ ಬಾಗಿಲು ತಟ್ಟುವುದು ಅತಿ ಅಪರೂಪ. ಅಂತಹ ಸಮಯದಲ್ಲಿ ಬಾಗಿಲು ತೆಗೆದು ಆಕೆಯನ್ನು ಹಿಡಿದು ರೂಮ್ಗೆ ಕರೆದುಕೊಂಡು ಬಟ್ಟೆ ಬಿಚ್ಚಿ ಕೂರಿಸಿ ಕೊಂಡು ಬಿಡಬೇಕು. ಬಟ್ಟೆ ಕೊಟ್ಟರೆ ತಾನೇ ಅವಳು ಬೇರೆಯವರ ಮನೆಗೆ ಹೋಗ್ತಾಳೆ ಎಂದು ಹೇಳಿಕೆಯನ್ನು ನೀಡಿದ್ದಾರೆ. ಎರಡು ಯೂಟ್ಯೂಬ್ ಚಾನೆಲ್ಗಳಲ್ಲಿ ನಟ ದರ್ಶನ್ ಈ ರೀತಿಯ ಹೇಳಿಕೆಯನ್ನು ನೀಡಿದ್ದು ಸದ್ಯ ಇದು ವಿವಾದದ ರೂಪ ಪಡೆದುಕೊಂಡಿದೆ. ಹಲವಾರು ನೆಟ್ಟಿಗರು ಇದರ ವಿರುದ್ಧ ಕಿಡಿಕಾರಿದ್ದಾರೆ. ದರ್ಶನ್ ಅಭಿಮಾನಿಗಳು ಮಾತ್ರ ನಮ್ಮ ನಟ ಈ ಹೇಳಿಕೆ ನೀಡಿರುವುದು ನಿರ್ಮಾಪಕರ ಬಗ್ಗೆ ಮಾತನಾಡುವಾಗ ಹಾಗೂ ಅದೃಷ್ಟದ ಬಗ್ಗೆಯೇ ಹೊರತು ದೇವರಿಗೆ ಇಲ್ಲಿ ಯಾವ ಅವಮಾನವಾಗಿಲ್ಲ ಎನ್ನುತ್ತಿದ್ದಾರೆ. ಆದರೆ ಹಿಂದೂ ಪರ ಹೋರಾಟಗಾರರು ಮಾತ್ರ ಸಾಮಾಜಿಕ ಜಾಲತಾಣದಲ್ಲಿ ಈ ಹೇಳಿಕೆಯನ್ನು ಖಂಡಿಸಿದ್ದು ಕ್ರಾಂತಿ ಚಿತ್ರವನ್ನು ಬಾಯ್ಕಾಟ್ ಮಾಡೋಣ ಎಂದು ಟ್ರೆಂಡ್ ನಡೆಸುತ್ತಿದ್ದಾರೆ. ಇನ್ನು ಅದೃಷ್ಟ ದೇವತೆ ಬಟ್ಟೆ ಬಿಚ್ಚಬೇಕು ಎನ್ನುವ ನಿಮ್ಮನ್ನು ಜನರೇ ಬೆತ್ತಲು ಮಾಡುತ್ತಾರೆ ಎಂದು ಮಧುಗಿರಿ ಮೋದಿ ಎಂಬಾತ ದರ್ಶನ್ ಹೇಳಿಕೆ ವಿರುದ್ಧ ಕಿಡಿಕಾರಿದ್ದಾರೆ. ವಿನಾಶ ಕಾಲೇ ವಿಪರೀತ ಬುದ್ಧಿ ಎಂದು ಟ್ವೀಟ್ ಮಾಡಿರುವ ನೆಟ್ಟಿಗನೋರ್ವ ದರ್ಶನ್ ಹಿಂದೂ ದೇವರಾದ ಅದೃಷ್ಟ ಲಕ್ಷ್ಮಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ. ಅಂತಹ ನಟನ ಚಿತ್ರವನ್ನು ನೋಡಬಾರದು ಎಂದು ಬಾಯ್ಕಾಟ್ ಕ್ರಾಂತಿ ಹ್ಯಾಶ್ಟ್ಯಾಗ್ ಅಡಿಯಲ್ಲಿ ಬರೆದುಕೊಂಡಿದ್ದಾರೆ. ಇನ್ನು ಹಲವು ಕಡೆ ಇನ್ಮುಂದೆ ಇದೇ ಹುರಾಬ್ಬ ಅವಿ ಮಲೆನಾಡು ಎಂಬ ನೆಟ್ಟಿಗ ದರ್ಶನ್ ನೀಡಿರುವ ಹೇಳಿಕೆಯ ವಿರುದ್ಧ ಟ್ವಿಟರ್ನಲ್ಲಿ ಕಿಡಿಕಾರಿದ್ದು ನಟ ದರ್ಶನ್ ಅವರ ಖಾತೆಯನ್ನು ಉಲ್ಲೇಖಿಸಿ ಹಿಂದೂ ದೇವತೆಯ ಬಗ್ಗೆ ಹೇಳಿಕೆ ಕೊಡುವ ಮೊದಲು ಯೋಚಿಸಬೇಕಿತ್ತು, ಇನ್ನು ಮುಂದೆ ಇದೆ ಊರ ಹಬ್ಬ, ಹಿಂದೂಗಳ ಶಕ್ತಿ ಗೊತ್ತಾಗುತ್ತೆ ಎಂದು ಬರೆದುಕೊಂಡು ಬಾಯ್ಕಾಟ್ ಕ್ರಾಂತಿ ಹ್ಯಾಶ್ಟ್ಯಾಗ್ ಅಡಿಯಲ್ಲಿ ಟ್ವೀಟ್ ಮಾಡಿದ್ದಾರೆ. ಈ ಖಾತೆಗಳಲ್ಲಿ ಮಾತ್ರವಲ್ಲದೆ ಇನ್ನು ಹಲವಾರು ಹಿಂದೂ ಪರ ಪುಟಗಳು ಕ್ರಾಂತಿ ಚಿತ್ರವನ್ನ ಬಾಯ್ಕಾಟ್ ಮಾಡಬೇಕು ಎಂದು ಫೇಸ್ಬುಕ್ ಖಾತೆಗಳಲ್ಲಿಯೂ ಬರೆದುಕೊಂಡಿವೆ. ಹೀಗೆ ದೊಡ್ಡದಾಗುತ್ತಾ ಸಾಗುತ್ತಿರುವ ಬಾಯ್ಕಾಟ್ ಕ್ರಾಂತಿ ಟ್ರೆಂಡ್ ಎಲ್ಲಿಗೆ ಹೋಗಿ ಮುಟ್ಟುತ್ತದೆಯೋ ಕಾದು ನೋಡಬೇಕಾಗಿದೆ. ಇನ್ನು ಸದ್ಯ ಕ್ರಾಂತಿ ಚಿತ್ರದ ವಿರುದ್ಧ ಬಾಯ್ಕಾಟ್ ಅಭಿನಯವೇನು ಶುರುವಾಗಿದೆ ನಿಜ, ಆದ್ರೆ ಇದೆಲ್ಲ ದರ್ಶನ್ಗೆ ಇರುವ ಸ್ಟಾರ್ಡಮ್ ಮುಂದೆ ನಿಲ್ಲುತ್ತಾ ಎಂಬುದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಏಕೆಂದ್ರೆ ದರ್ಶನ್ ಹೇಳಿಕೆ ವಿರುದ್ಧ ವಿರೋಧ ಒಂದು ಕಡೆ ವ್ಯಕ್ತವಾಗುತ್ತಿದ್ರೆ ತಮ್ಮ ನೆಚ್ಚಿನ ನಟನ ಹೇಳಿಕೆಯಲ್ಲಿ ತಪ್ಪಿಲ್ಲ ಎಂದು ವಹಿಸಿಕೊಳ್ಳುತ್ತಿರುವ ಅಭಿಮಾನಿ ಬಳಗ ಮತ್ತೊಂದ್ ಕಡೆ ಇದೆ. ಹೀಗಾಗಿ ಬಾಯ್ಕಾಟ್ ಅಲೆ ದೊಡ್ಡದಾಗುತ್ತಾ ಇಲ್ಲ ದರ್ಶನ್ ಸ್ಟಾರ್ಡಮ್ ಮುಂದೆ ತಣ್ಣಗಾಗುತ್ತಾ ಎಂದು ಕಾದು ನೋಡಬೇಕಾಗಿದೆ.